ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದಾರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ ನಾವು ಒಂದು ವಿಚಾರವನ್ನು ತುಂಬ ಗಮನಿಸಿದ್ದೇವೆ. ಅದೇನು ಅಂತ ಹೇಳಿದರೆ, ನೂರಾರು ಜನ ಹೇಳ್ತಾರೆ, ನಾನು ಒಂದು ಹೊತ್ತು ಕೂಡ ಅನ್ನ ಊಟನೇ ಮಾಡೋದಿಲ್ಲ, ನಾನು ರೈಸ್ ಅನ್ನೋದನ್ನು ತಿನ್ನೋದೇ ಇಲ್ಲ, ಆದ್ರೂ ನನ್ನ ತೂಕ ಕಡಿಮೆ ಆಗ್ತಾ ಇಲ್ಲ, 85 kg 90 kg ಇದ್ದೀನಿ, ಅಷ್ಟೇ ಇದ್ದೀನಿ, ಇನ್ನು ಜಾಸ್ತಿನೇ ಆಗ್ತಾ ಇದ್ದೀನಿ ಅನ್ನೋಂಥದ್ದು. ಸೊ ಇದರ ಹಿಂದಿನ ಸತ್ಯ ಏನು? ನಿಜವಾಗ್ಲೂ ರೈಸೇ ತೂಕ ಜಾಸ್ತಿ ಆಗಲಿಕ್ಕೆ ಕಾರಣನ ಅನ್ನೋದನ್ನು ನಾನು ನಿಮಗೀಗ ತಿಳಿಸ್ಕೊಡ್ತೇನೆ. ಸೊ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಸೆಲ್ಫ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇಲ್ಲಿ ಕೆಳಗಡೆ ನಿಮಗೆ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಆ ಹೆಲ್ತ್ ಟಿಪ್ಸ್ ಅಥವಾ ಲಿಂಕ್, ವಿಡಿಯೋ ಲಿಂಕ್ ಏನಿದೆ ಅದು ಓಪನ್ ಆಗಬೇಕು ಅಂತಾದರೆ ನೀವು ಅಲ್ಲಿ ಬರ್ತಾ ಇರುವಂಥ ಆ ನಂಬರ್ಗಳನ್ನು ಸೇವ್ ಮಾಡ್ಕೋಬೇಕು. ಯಾವ ನಂಬರಿಂದ ನಿಮಗೆ ಲಿಂಕ್ ಬಂದಿದೆ ಆ ನಂಬರನ್ನು ಸೇವ್ ಮಾಡ್ಕೋಬೇಕು. ಅದರ ಜೊತೆಗೆ ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಉಚಿತ ಆನ್ಲೈನ್ ಸಂದರ್ಶನ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ 2 ನಂಬರ್ಗಳಿಗೆ ಕರೆ ಮಾಡಿ. ಹೌದು, ಒಬೆಸಿಟಿ ಅಥವಾ ಅತಿ ತೂಕ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನೂ ಕಾಡುತ್ತೇನೋ ಅಂತ ಅನಿಸ್ಬಿಟ್ಟಿದೆ. ಸೊ ಒಂದಲ್ಲ ಒಂದು ವಯಸ್ಸಿನ ನಂತರ ತೂಕ ಹೆಚ್ಚಾಗ್ತಾನೆ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಆಹಾರ ಕ್ರಮ ಹೇಗಿರಬೇಕು ಅನ್ನುವಂಥದ್ದು ಅತಿ ಮುಖ್ಯವಾದ ಅಂಶ ಆಗಿರ್ತದೆ. ನೀವು ಎಷ್ಟು ಎಕ್ಸರ್ಸೈಸಸ್ ಮಾಡ್ತೀರಿ, ಎಷ್ಟು ಬೆವರು ಇಳಿಸ್ತೀರಿ ಅನ್ನೋದಕ್ಕಿಂತ ನೀವು ಎಷ್ಟು ಕಂಟ್ರೋಲ್ ಆಹಾರ ಪದ್ಧತಿಯಲ್ಲಿ ಅಥವಾ ಡಯೆಟ್ನ ಮಾಡ್ತೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ರೈಸ್ ಅನ್ನುವಂಥದ್ದು ಹಲವಾರು ಜನರಿಗೆ ಒಂದು ಪ್ರಶ್ನೆಯನ್ನು ನೀಡಿದೆ. ಸೊ ನಮ್ಮಲ್ಲೆಲ್ಲರೂ ಕೇಳ್ತಾರೆ, ಡಾಕ್ಟ್ರೆ ರೈಸ್ ತಿಂದರೆ ತೂಕ ಜಾಸ್ತಿ ಆಗ್ತಾರೆ, ಅಥವಾ ನಾನು ಅದಕ್ಕೆ ರೈಸೇ ತಿನ್ನೋದಿಲ್ಲ, ಬರೀ ಚಪಾತಿ ರೊಟ್ಟಿ ಅಥವಾ ರಾಗಿ ಮುದ್ದೆ ಅಥವಾ ಸಿರಿಧಾನ್ಯಗಳನ್ನು ತಿಂತೇನೆ ಅಂತ ಹೇಳ್ತಾರೆ. ಸೊ ಇದರ ಹಿಂದಿನ ಸತ್ಯ ಏನು ಅಂತ ಹೇಳಿದ್ರೆ, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ ಇವು 5 ಕೂಡ ಕಾರ್ಬೋಹೈಡ್ರೇಟ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ, ಅಥವಾ ಶರ್ಕರ ಪಿಷ್ಟಗಳು ಅಂತ ಕನ್ನಡದಲ್ಲಿ ಕರೆದ್ರೆ. ಅದರ ಪ್ರತಿಯೊಂದರಲ್ಲೂ ಕೂಡ 70-80% ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರ್ತದೆ. ಈ ಸಕ್ಕರೆ ಅಂಶವೇ ಶರೀರದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಫ್ಯಾಟ್ ಎಲ್ಲಿಂದ ಬಂತು, ನಮ್ಗೆ ಇಷ್ಟೊಂದು ಕೊಬ್ಬು ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಆಹಾರಕ್ಕೂ ನಾವು ಮಾಡುವ ವ್ಯಾಯಾಮ ಅಥವಾ ಕೆಲಸಕ್ಕೂ ಹೊಂದಾಣಿಕೆ ಇರಬೇಕು. ಯಾವಾಗ ಅದು ಇಲ್ಲ ಆವಾಗ ನಾವು ತಿನ್ನುವಂಥ ಕಾರ್ಬೋಹೈಡ್ರೇಟ್ಸೇ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ, ಲಿವರ್ನಲ್ಲಿ, ರಕ್ತನಾಳಗಳ ಒಳಗೆ ಮತ್ತು ಶರೀರದ ಇತರ ಭಾಗಗಳಲ್ಲಿ ಅದು ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದರಿಂದ ಒಬೆಸಿಟಿ ಬರ್ತದೆ. ಸೊ ಹಾಗಾಗಿ ನೀವು ರೈಸ್ ತಿಂತಿರೋ, ಚಪಾತಿ ತಿಂತಿರೋ, ಜೋಳದ ರೊಟ್ಟಿ ತಿಂತಿರೋ, ಅಥವಾ ರಾಗಿ ಮುದ್ದೆ ತಿಂತಿರೋ, ಸಿರಿಧಾನ್ಯ ತಿಂತಿರೋ, ಅದು ಯಾವುದು ತಿಂತೀರಿ ಅನ್ನೋದಕ್ಕಿಂತ ನೀವು ನಿಮ್ಮ ವರ್ಕ್ಗೆ ಎಷ್ಟು ಆಹಾರ ಬೇಕು ಅಷ್ಟು ತಿಂತಾ ಇದ್ದೀರೋ ಇಲ್ವೋ ಅನ್ನೋದು ಮುಖ್ಯ. ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಅವರು ಒಂದಿಷ್ಟು ಆಹಾರವನ್ನು ತಿಂತಾರೆ. ಅವರ ತಂದೆ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಆ ಹೊಲದಲ್ಲಿ ಕೆಲಸ ಮಾಡುವ ಅವರ ತಂದೆ ತಿನ್ನುವ ಆಹಾರವನ್ನೇ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತಿಂತಾರೆ. ಆದರೆ ತಂದೆಗಿಂತ ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ಗೆ 30 ವರ್ಷದಲ್ಲೇ ಶುಗರ್ ಬರುತ್ತೆ, 30 ವರ್ಷದಲ್ಲೇ ಒಬೆಸಿಟಿ ಬರುತ್ತೆ. ಯಾಕೆ? ಯಾಕೆಂದರೆ ಅವರು ತಿನ್ನುವಂಥ ಆಹಾರ ತಂದೆ ಎಷ್ಟು ತಿಂತಾರೋ ಮಗ ಕೂಡ ಅಷ್ಟೇ ತಿಂತಾ ಇದ್ದಾರೆ. ಆದರೆ ಅವರ ವ್ಯಾಯಾಮ ಕ್ರಮ ಇಲ್ಲ, ಅವರಲ್ಲಿ ದಿನನಿತ್ಯ ಚಟುವಟಿಕೆಗಳಲ್ಲಿ ಇವರಿಗಿಂತ ತುಂಬ ಕಡಿಮೆ ಇದೆ ಅವರು. ಸೊ ಹಾಗಾಗಿ ಅವರಿಗೆ ತಿಂದಂಥ ಆಹಾರವೇ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಅಪ್ಪ ಮಗ ಇಬ್ಬರು ಒಂದೇ ಆಹಾರ ತಿಂತಾರೆ, ಆದರೆ ಅಪ್ಪ ಸ್ಲಿಮ್ ಇರ್ತಾರೆ, ಮಗ ದಪ್ಪ ಆಗ್ತಾ ಇರ್ತಾರೆ. ಸೊ ಇದೆಲ್ಲ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನೀವು ರೈಸ್ ತಿಂತಿರೋ, ಚಪಾತಿ ತಿಂತಿರೋ, ಏನು ತಿಂತೀರಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಆಹಾರ ಕ್ರಮ ಹೇಗಿದೆ ಅನ್ನುವಂಥದ್ದು ಮುಖ್ಯ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಜೋಳದ ರೊಟ್ಟಿಯನ್ನೇ ತಿಂದ್ರೂ ಕೂಡ ಅದಕ್ಕೆ ತಕ್ಕ ಹಾಗೇನೆ ಕೆಲಸ ಮಾಡಬೇಕು, ರಾಗಿ ಮುದ್ದೆ ತಿಂದರೆ ಅದಕ್ಕೆ ತಕ್ಕ ಹಾಗೇನೆ ಕೆಲಸ ಮಾಡಬೇಕು. ಯಾರು ನಮ್ಮದು ಕೂತಲ್ಲೇ ಕೆಲಸ ಮಾಡೋದಿರ್ತದೆ, ಅತಿ ಹೆಚ್ಚು ವ್ಯಾಯಾಮ ಇಲ್ಲ ಅಂತಿದೆ, ಅವರು ಈ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ ಇದಿಷ್ಟನ್ನೂ ಕಡಿಮೆ ಮಾಡಬೇಕು. ಬರೀ ಅನ್ನ ಬಿಟ್ಟು ಬರೀ ಚಪಾತಿ ತಿಂದುಬಿಟ್ಟೆ, ನಾನು 2 ಚಪಾತಿ ತಿಂತೀನಿ ಅಷ್ಟೇ ಅಂತ ಹೇಳುವಂಥದ್ರಲ್ಲಿ ಯಾವ ಬುದ್ಧಿವಂತಿಕೆಯೂ ಇಲ್ಲ. ನಿಮ್ಮ ಭಾಗದಲ್ಲಿ, ನಿಮ್ಮ ಯಾವ ಒಂದು ವಾಸಸ್ಥಾನದಲ್ಲಿದ್ದೀರಿ ಆ ಭಾಗದಲ್ಲಿ ಯಾವ ಆಹಾರ ಮುಖ್ಯ ಇದೆ ಅದನ್ನು ನೀವು ತಿಂದಿರ್ತೀರಿ ಅಷ್ಟೇ. ಸೊ ಹಾಗಾಗಿ ರೈಸ್ ಬಿಟ್ಟು ಚಪಾತಿ ರೊಟ್ಟಿ ತಿನ್ನುವಂಥದ್ರಲ್ಲಿ ಯಾವುದೇ ಬುದ್ಧಿವಂತಿಕೆ ಇಲ್ಲ. ನಿಮ್ಮ ವೃತ್ತಿಗೂ ಅಥವಾ ನಿಮ್ಮ ವ್ಯಾಯಾಮ ಕ್ರಮಕ್ಕೂ ಅನುಸರಿಸಿಕೊಂಡು ನೀವು ಆಹಾರವನ್ನು ಸ್ವೀಕರಿಸಬೇಕು. ಅಂದಾಗ ಮಾತ್ರ ನಿಮಗೆ ಒಬೆಸಿಟಿ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದನ್ನು ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ ಅಂತ ಹೇಳ್ತಾ ನಮಸ್ಕಾರ.